ಎಲ್ಲರಿಗೂ ನಮಸ್ಕಾರ. ಫಸ್ಟು ನಮ್ಮ ಅಧ್ಯಕ್ಷರು ಬಂದಿದ್ದಾರೆ, ನನ್ನ ಆಶೀರ್ವಾದ ಮಾಡೋಕ್ಕೆ. ಸೊ ನಾಗೇಂದ್ರ ಪ್ರಸಾದ್ ಸರ್, ಅವರ ಒಂದು ಎರಡು ಮಾತಾಡಬೇಕು. ಟ್ರೈಲರ್ ನೋಡಿಲ್ಲ ನೀವು, ಆದರೂ ಈ ಚಿತ್ರಕ್ಕೆ ಒಂದು ನಿಮ್ಮ ಬ್ಲೆಸ್ಸಿಂಗ್ಸ್ ಇರಬೇಕಂತ ನನ್ನ ಕಳಕಳಿಯಿಂದ ಒಂದು ಮನವಿ. ವೇದಿಕೆಯಲ್ಲಿರೋ ಮಿತ್ರರಿಗೆ, ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಸಭಿಕರಿಗೆ ನಮಸ್ಕಾರ. ನಾನು ಕೆಳಗೆ ಬರ್ತಾ ಈ ಫ್ಲೆಕ್ಸ್ ನೋಡಿದೆ. ಇಲ್ಲಿ ಬಂದು ದೇವರಾಜ್ ನೋಡಿ ಕನ್ಫ್ಯೂಸ್ ಆಗುತ್ತೆ. ಹೇರ್ ಸ್ಟೈಲ್ ನೋಡಿ, ಅದೇ ಸಿನಿಮಾದ ಮಾಯೆ. ಸಿನಿಮಾದ ಮಾಯೆನೇ ಅದು. ಭಾಳ ಸಂತೋಷ, ದೇವರಾಜ್ ಕುಮಾರ್ ನಮ್ಮ ಮೇಕಪ್ ದೇವು ದೇವರಾಜು, ಈಗ ದೇವರಾಜ್ ಕುಮಾರ್ ಆಗಿ ನಾಯಕ ನಟನಾಗಿ ತೆರೆ ಮೇಲೆ ಬರ್ತಾ ಇರೋದು ಭಾಳ ಸಂತೋಷ. ಮತ್ತು ತಾಜ್ಮಹಲ್ ಸದಾ ಯಾವತ್ತಿಗೂ ಕೂಡ ಪ್ರೀತಿಯ ಸಂಕೇತವಾಗಿ ಉಳಿದ್ಬಿಟ್ಟಿರುವಂಥದ್ದು. ಸೊ ಈ ತಾಜ್ಮಹಲ್ ಮೂಲಕ ತನ್ನ ಪ್ರೀತಿಯ, ಸಿನಿಮಾ ಪ್ರೀತಿಯ ಮತ್ತು ತನ್ನ ಪ್ರೀತಿಯ ಎಲ್ಲ ಒಟ್ಟು ಒಳ್ಳೆಯದಾಗಲಿ, ಒಂದು ಒಳ್ಳೆಯ ರಾಮ ಸೇತುವೆ ಕಟ್ಟೋಂಗಾಗಲಿ ತಾಜ್ಮಹಲಿಂದ ಆಚೆಗೆ ಅಂತ ಹೇಳ್ತಾ, ಪ್ರೀತಿಯ ಸೇತುವೆ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಎಲ್ಲ ನಮ್ಮ ಮನ್ಮೋಹನ್ಶಿಯವರು ಇವತ್ತು ಆರಂಭ ಓಂ ಮ್ಯೂಸಿಕ್ ಮೂಲಕ ನವಲಗುಂದದ ಹುಡುಗ ಕನ್ನಡ ಚಿತ್ರಗೀತೆಗಳನ್ನು ಬರೀತಾ, ಈಗ ಈ ಸಿನಿಮಾ ಸಂಭಾಷಣೆ ಕೂಡ ಬರೆದು ಒಂದು ಆಡಿಯೋ ಸಂಸ್ಥೆಯನ್ನು ಕೂಡ ಮಾಡಿದ್ದಾರೆ. ಅವ್ರಿಗೂ ಶುಭವಾಗಲಿ. ಈ ಚಿತ್ರದ ನಿರ್ಮಾಪಕರಿಗೆ, ತಂತ್ರಜ್ಞರಿಗೆ, ಎಲ್ಲ ಕಲಾವಿದರಿಗೆ ಒಳ್ಳೆಯದಾಗಲಿ. ಇವತ್ತಿನ ದಿನಮಾನಗಳಲ್ಲಿ ಕನ್ನಡ ಚಿತ್ರರಂಗ ಎಲ್ರಿಗೂ ಅದು ಕರೋನಾ ಕಾಲದಲ್ಲಿ ಮತ್ತೆ ಬಿತ್ತು ಮತ್ತೆ ಎದ್ದೇಳ್ತು ಅನ್ನುವಾಗ ಒಂದಷ್ಟು ಇಡೀ ನಾಡಿಗೆ ಒಂದು ಸೂತಕದ ವಾತಾವರಣ ಆಗಿತ್ತು. ಮತ್ತೆ ಚಿಗುರೊಡೆಯುತ್ತೆ ಇದು ಏಳು ಬೀಳು ಇದ್ದದ್ದೇ. ಈ ಏಳು ಬೀಳಿನ ನಡುವೆ ಸಿನಿಮಾಗಳೆಲ್ಲೂ ಬಲಿಯಾಗ್ಬಿಡ್ಬಾರ್ದು. ನಾವು ವಾರ ನೋಡ್ತಿದ್ದೆ, ಪ್ರತಿ ವಾರದಲ್ಲಿ ಬಿಡುಗಡೆ ಆಗೋದು. ಈಗ ಬೇರೆ ಬೇರೆ ಭಾಷೆಯ ಚಿತ್ರಗಳು ಕನ್ನಡದ್ದೇ ಆಗಿ ಬರ್ತಾ ಅಥವಾ ಬೇರೆ ಬೇರೆ ಭಾಷೆಗಳಲ್ಲಿ ಬಂದು ನೂರಾರು ಥಿಯೇಟರ್ಗಳನ್ನು ನುಂಗ್ತಾ ಇರುವ ಈ ಹೊತ್ತಿನಲ್ಲಿ ಹೊಸಬರ ಇಂಥ ಚಿತ್ರಗಳು ತಮ್ಮ ಕಂಟೆಂಟ್ ಮೂಲಕ ಗೆಲ್ಲಲಿ, ಜನರನ್ನು ಹೆಚ್ಚು ತಲುಪಲಿ ಅಂತ ಆಶಿಸ್ತೀನಿ. ತಾಜ್ಮಹಲ್ಗೆ ಶುಭವಾಗಲಿ, ಒಳ್ಳೆಯದಾಗಲಿ ಇಡೀ ತಂಡದಲ್ಲಿ.